ಅಂತ ಹೇಳಿದ್ದಾರೆ ಸರ್. ಇದ್ರ ಬಗ್ಗೆ ನಾನು ಈಗ ಇಲ್ಲಿ ಬಂದಿದ್ದು, ನಮ್ಮೆಲ್ಲ ಗೆಸ್ಟ್ ಗಳೆಲ್ಲ ಕರೆದಿದ್ದಲ್ಲ, ಕರೆದಿರೋ ಗೆಸ್ಟ್ ಎಲ್ಲ ಕಂಫರ್ಟಬಲ್ ಆಗಿ ಇದಾರ ಇಲ್ಲ ಅಂತ ಒಂದ್ ಜಸ್ಟ್ ಮುಖ ತೋರಿಸಿ ಮತ್ತೆ ವಾಪಸ್ ಅರೇಂಜ್ಮೆಂಟ್ ಗೆ ಹೋಗ್ಬೇಕಲ್ಲ ನಾನು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಅವ್ರನ್ನ ಕೇಳಿ ಮಾತಾಡಿಸಿ, ಭೋಜನ ಕರೆದು ಬಂದಿಲ್ಲ ಇಲ್ಲಿಗೆ, ನಾಳೆನೆ ಅಲ್ಲಿ ನೋಡೋದು ಬೇಡ ಅಂತ ಇಟ್ಟು ಬಂದು ನಮ್ಮೆಲ್ಲರನ್ನು ಸ್ನೇಹಿತರು ಮಾತಾಡಿಸಿ ಹೋಗಿ ಬಂದಿದ್ದೀನಿ. ಕುಮಾರ್ ಅವ್ರು ನಾಳೆ ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಅವರು ರೆಸ್ಟಲ್ಲಿ ಇದ್ದಾರೆ. ಹಂಗಾಗಿ ಅವ್ರಿಗೆ ನಾಳೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಈ ಭೋಜನ ಮನೆ ಕಾರ್ಯಕ್ರಮ ಬಂದಿರತಕ್ಕಂಥ ವಿಚಾರ ಒಂದು ಕಡೆ, ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ, ಆ ರಾಜಕೀಯವಾಗಿ ಕೂಡ ನಾಳೆ ಕುಮಾರ್ ಅವ್ರು ನಿಮ್ಮ ಹತ್ರ ಮಾತಾಡ್ತೀನಿ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ನಾನು ಫೋನಲ್ಲಿ ಕೇಳಿದೆ, ಭಾಳ ಪ್ರೆಸ್ ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಒಂದು ಇಂಟರ್ವ್ಯೂ ಕೊಡ್ಬೇಕಲ್ಲ ಅಂತೇಳಿ ಅಂತ. ಆಯ್ತು, ನಾಳೆ ಎಲ್ಲ ಪೂರ್ತಿ ಅವರಿಗೆ ಅರ್ಧ ಗಂಟೆ ಇಲ್ಲೇ ಪ್ರೆಸ್ ಮೀಟ್ ಮಾಡೋಣ, ಅವ್ರಿಗೊಂದು ಅರೇಂಜ್ಮೆಂಟು ಮಾಡೋಣ, ಮಾಡಿದ್ದಾರೆ ಅಂತ ಕಾಣುತ್ತೆ ಅಲ್ಲಿ ಪ್ರೆಸ್ ಮೀಟಿಗೆ ಅರೇಂಜ್ಮೆಂಟು ಮಾಡಿದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶ ಮಾತಾಡ್ತಾರೆ. ಬೇರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಯತೀನ್ ದಾಸ್ ಸೇರಿದಂತೆ ಕಾಂಗ್ರೆಸ್ನ ಲೀಡರ್ಗಳು ಕುಮಾರಸ್ವಾಮಿ ವಿರುದ್ಧ ಮುಗಿ ಬಿದ್ದಿದ್ದಾರೆ. ಒಬ್ಬೊಬ್ಬರು ಅಷ್ಟಾದ್ರೂ ಅವರ ನೋಡಿ, ಸಿದ್ದರಾಮಯ್ಯ ಬಗ್ಗೆ ಆಗ್ಲಿ, ಕುಮಾರ್ನವ್ರ ಬಗ್ಗೆ ಆಗ್ಲಿ, ಡಿ ಕೆ ಶಿವರು ಎಲ್ಲ ದೊಡ್ಡ ದೊಡ್ಡವ್ರ ಪಾಲಿಟಿಕ್ಸ್, ಅವ್ರ ವಿಚಾರದಲ್ಲಿ ನಾನು ಯಾಕಪ್ಪ ಮುಂದೆ ತಲೆ ತೋರಿಸ್ಲಿ. ನಾನು ನಾಳೆ ಬೆಳಿಗ್ಗೆ ನಮ್ಮನೆ ಕಾರ್ಯಕ್ರಮ ಇದೆ, ನನ್ನ ಮಗಳದ್ದು ಎಂಗೇಜ್ಮೆಂಟ್ ಇದೆ, ಆ ಎಂಗೇಜ್ಮೆಂಟ್ಗೆ ಎಲ್ಲರನ್ನು ಕರೆದಿದ್ದೀನಿ ಆಯ್ತಾ. ಹಂಗಾಗಿ ಆ ಎಂಗೇಜ್ಮೆಂಟ್ ಮದುವೆಗೆ ಎಲ್ಲರನ್ನು ಕರಿತೀನಿ ನಾನು, ಬಿ ಜೆ ಪಿ, ಕಾಂಗ್ರೆಸ್ಸು, ಸಿದ್ದರಾಮಯ್ಯವ್ರನ್ನು ಕರಿತೀನಿ ಮದುವೆಗೆ, ಯಾಕೆ ನಮ್ಮ ಕುಟುಂಬದ ಆಪ್ತರಿದ್ದಾರೆ, ಅವ್ರು ಕರಿತೀನಿ ನಾನು, ಇಲ್ಲ ಅಂತೇನು ಹೇಳಿದ್ದಾರೆ. ಈಗ ಕುಮಾರ್ ಅಣ್ಣವರು ಇಲ್ಲಿದ್ದಾರೆ, ಅವರು ರಾಜಕಾರಣದ ಬಗ್ಗೆ ಇನ್ನೊಂದು ಬಗ್ಗೆ ನಾಳೆ ಮಾತಾಡ್ತಾರೆ. ಒಂದು ಆಂಗಲ್ ಸರ್, ಒಂದು ಇದು ಕೆಲವರಿಗೆ ತುಂಬಾ ಅಸಮಾಧಾನ ಇತ್ತು, ಅವರೆಲ್ಲರನ್ನೂ ಈಗ ಆಲ್ರೆಡಿ ನೀವು ಇನ್ವೈಟ್ ಮಾಡಿದ್ದೀರಾ, ಅವ್ರ ಜೊತೆ ಎಲ್ಲ ಮಾತಾಡ್ತಾರೆ ಸರ್ ಕುಮಾರಸ್ವಾಮಿ ಅವರು? ಖಂಡಿತ ಎಲ್ಲ ನೋಡಿ, ನಮ್ಮ ಶಾಸಕರು ಬಂದಾಗ ಕುಮಾರ್ ಅಣ್ಣವ್ರನ್ನ ಮಾತಾಡಿಸ್ಬೇಕು ಅಂತ ನೂರಾರು ಕಾರ್ಯಕರ್ತರೆ ಈಗ ಎಲ್ಲೆಲ್ಲ ಓಡ್ಬಂದು ಅವರೆಲ್ಲ ನೋಡಕ್ ಬಂದವ್ರಿಗೆ ಹೋಗ್ಬಿಡ್ರಪ್ಪ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ ಶಾಸಕರು ಬಂದ್ರೆ ಕುಮಾರ್ ಅಣ್ಣವ್ರ ಜೊತೆ ಕೂರಲ್ವಾ, ರಾತ್ರಿ ಊಟ ಮಾಡ್ತಾರೆ ಅವ್ರ ಜೊತೆ, ಬೆಳಿಗ್ಗೆ ತಿಂಡಿ ತಿಂತಾರೆ. ಅವರು ಶಾಸಕರೆಲ್ಲ ಪಾಪ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ 19ಕ್ಕೆ ಬಹಳ ಕಾರ್ಯಕ್ರಮಗಳಿದ್ದಾವೆ, ಆ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಅವರು ಅವ್ರವ್ರ ಊರಿಂದ ಹೊರಡ್ಬೇಕು, ಲೇಟ್ ನೈಟ್ ರೀಚ್ ಆಗ್ತಾರೆ. ಬಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ಅವರೆಲ್ಲ ಜಾಯಿನ್ ಆಗ್ತಾರೆ, ಬಟ್ ಅವ್ರು ರಾತ್ರಿ ಡಿನ್ನರಿಗೆ ಜಾಯಿನ್ ಆಗ್ಬೋದು ಅಂತ ಕಾಣ್ತದೆ ಎಲ್ರು ಆ ಟೈಮಿಂಗ್. ಜೆಡಿಎಸ್ ಅಷ್ಟು ಶಾಸಕರನ್ನ ಕರ್ಕೊಳ್ತೀವಿ ಇದೇ ರೀತಿ ಅಂದ್ರೆ ಪುಂಡಾಟಿಕೆಗಳು ಮುಂದುವರೆದ್ರೆ ಜೆಡಿಎಸ್ ಅಷ್ಟು ಶಾಸಕರನ್ನ ಕರ್ಕೊಳ್ಳುವಂತ ಕೆಪಾಸಿಟಿ ನಮ್ಗಿದೆ ಅಂತ ಹೇಳಿದರು. ಯಾರು ಪುಂಡಾಟಿಕೆ ಮಾಡ್ತಾ ಇದ್ದಾರೆ ಇದು ಈ ತರ ನೋಡಿ, ರಾಜಕೀಯ ವಿಚಾರದಲ್ಲಿ ವಾಕ್ ಸ್ವಾತಂತ್ರ್ಯನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥದ್ದು, ಸಾಮಾನ್ಯ ವ್ಯಕ್ತಿ ಕೂಡ ಇನ್ನೊಬ್ಬ ಯಾವ ಎಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡ್ತಕ್ಕಂಥ ವಾಕ್ ಸ್ವಾತಂತ್ರ್ಯದಲ್ಲಿ ಮಾತಾಡಿದಾಗ ಅದನ್ನು ನಾವು ಪುಂಡಾಟಿಕೆ ಅಂತ ಕರೆಯೋದು ಬಾಲಿಶ, ಹಂಗೆಲ್ಲ ಹೇಳಬಾರ್ದು. ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಕ್ಕಳು ರಾಜಕೀಯವಾಗಿ ಭಾಳ ವರ್ಷದ ಕುಟುಂಬ ಇದೆ, ಗೌರವದಿಂದ ಹಂಗೆಲ್ಲ ಮಾತಾಡ, ಪುಂಡಾಟಿಕೆ ಅಂತ ಯಾಕೆ ಕರಿತೀರಿ? ಆಮೇಲೆ ಜೆ ಡಿ ಎಸ್ ಶಾಸಕರನ್ನ ಎಲ್ಲ ಶಾಸಕರನ್ನ ಕೊಂಡ್ಬಿಡ್ತೀನಿ, ಅದು ದುರಹಂಕಾರದ ಮಾತು, ಅಂತ ದುರಹಂಕಾರದ ಮಾತು ಯಾವತ್ತೂ ಆಡಬಾರ್ದು. ಯಾರು ನಾನಾಗ್ಲಿ ಯಾರಾಗ್ಲಿ ಆಡಬಾರ್ದು. ನಿಮ್ಮ ಪತ್ರದ ಆಧಾರದ ಮೇಲೆ ನೋಡಿ, ಅವರು ಪಕ್ಷ ವಿರೋಧಿ ಚಟುವಟಿಕೆ ಆದಾಗ ನಾನು ಸೆಕ್ರೆಟರಿ ಜನರಲ್ ಇದ್ದೀನಿ, ಏನೇನು ಮೀಟಿಂಗ್ ಕರಿಬೇಕು ಅದೆಲ್ಲ ಕರೀತಕ್ಕಂಥದ್ದು ಅಧಿಕಾರ ನನಗೆ ಪಾರ್ಟಿಯಲ್ಲಿ ಈಗಲೂ ಇದೆ. ಅದನ್ನು ಆಧರಿಸಿ ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕೋರ್ ಕಮಿಟಿ ಅವರೆಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ಕೂತು ಮಾತಾಡಿದಾಗ ಅವರು ಪಕ್ಷದ ಇದಕ್ಕೆ ಒಳಪಡದೇ ಇದ್ರೆ ಏನ್ ಮಾಡ್ಬೇಕಂತ, ಅವ್ರನ್ನ ಏನ್ ಮಾಡ್ಬೇಕು? ನ್ಯಾಚುರಲ್ ಆಗಿ ರಾಷ್ಟ್ರೀಯ ಅಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ಇಬ್ರಾಹಿಂ ಸಾಹೇಬ್ರು ಅಂತಲ್ಲ, ಬೇರೆ ಯಾರನ್ನಾದ್ರೂ ಕೂಡ ಉಚ್ಚಾಟನೆ ಮಾಡದೆ ಆ ಕೆಲಸ ಆಗಿದೆ ಅಷ್ಟೆ, ಅದರಲ್ಲೇನು ವಿಶೇಷ ಏನಿಲ್ಲ. ಸಭೆಯಲ್ಲಿ ಭಾಗಿಯಾಗ್ತೀರಾ ಸರ್? ಹೇಳಿ, ನನಗೆ ಸ್ವಲ್ಪ ಅಲ್ಲಿ ಮನೆ ಕಾರ್ಯ ಇರೋದ್ರಿಂದ ನನ್ನ ಸ್ವಲ್ಪ ಅರೇಂಜ್ಮೆಂಟ್ಸು, ನಮ್ಮ ಬೀಗರು ಅವರೆಲ್ಲ ಬರುತ್ತಾರೆ ಅವರೆಲ್ಲ ನೋಡಬೇಕು, ಅವರೆಲ್ಲ ನೋಡೋಕೆ ಟೈಮ್ ಅಷ್ಟೊಂದು ಟೈಮ್ ಇದ್ರೆ ಇಲ್ಲಿ ಬಂದು ಮಾತಾಡಿ ಹೋಗ್ತೀನಿ, ಖಂಡಿತ ಹಾಜರಾಗಿ. ಆಯ್ತಾ, ನಮ್ಮ ಶಾಸಕರ ಸಭೆಯಲ್ಲಿ ನಾನೊಬ್ಬ ಶಾಸಕರಾಗಿ ಇರ್ಬೇಕಲ್ಲ. ಸಭೆ ನಡೆಯದಂತೂ ಕನ್ಫರ್ಮ್ ಇಲ್ಲ ನೋಡಿ, ಅವರೆಲ್ಲ ಯಾವ್ಯಾವ ಟೈಮಿಗೆ ಬರ್ತಾರೆ ಅಂತ ಗೊತ್ತಿಲ್ಲಲ್ಲ. ಈಗ ಬಂದ ಟೈಮಲ್ಲಿ ಊಟಕ್ಕಂತೂ ಸೇರ್ತಾರೆ,
ಊಟಕ್ಕೆ ಸೇರಿದಾಗ ಊಟ ಡಿನ್ನರ್ ಮೀಟಿಂಗ್ ಯಾಕೆ ಹಾಕಬಾರ್ದು, ಊಟದಾಗ ಸುಮ್ಮನೆ ಮಾಡ್ತಾರೆ, ಊಟ ಮಾಡ್ತಾರೆ, ಬೇರೆ ಕುಶಲೋಪರಿ ಮಾತಾಡ್ತಾರೆ ಖಂಡಿತ. ಹಂಗೆ ನಿಮ್ಮನ್ನೆಲ್ಲ ಬಿಟ್ಟು ಏನು ಮಾಡೋದೇನಿಲ್ಲ, ನಿಮ್ಮನ್ನು ಸೇರಿಸಿ ಮಾಡೋದು ಆಯ್ತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.